ಸಾಕು, ಸ್ವಲ್ಪ ಬೇಗ ವಾರಸದಾರನ ಕೊಟ್ಬಿಡಮ್ಮ. ಈ ಮನೆಗೆ ಅದೊಂದು ಕಡಿಮೆ. ಹರಿ ಅವರೇ, ನಮಸ್ಕಾರ. ಬಂದೆ ಬಂದೆ. ಒಂದ್ ನಿಮಿಷ ಅಮ್ಮ, ಇದನ್ನ ನೀನೇ ಮಾಡು, ನಾನು ಎರಡು ನಿಮಿಷದಲ್ಲಿ ಬರ್ತೀನಿ. ಓ, ಏನ್ರಪ್ಪ ಸಮಾಚಾರ? ಯಾಕೆ ಯಾಕೆ ನೀನು ಇವರುಗಳ ಮಧ್ಯೆ ಬೆರೆಯೋಕೆ ಪ್ರಯತ್ನ ಪಡ್ತಾ ಇದೀಯಾ? ನೀನು ಇವರಿಗೆ ಏನೂ ಆಗಬೇಕಾಗಿಲ್ಲ, ನೀನು ನಮ್ಮವಳು. ಸೌಮ್ಯ, ಎಷ್ಟು ಸಾರಿ ಅರ್ಥ ಮಾಡಿಸ್ಲಿ ನಾನು, ನಾನು ಸಹ ನಿನಗೆ ಅಮ್ಮನ ಥರಾನೇ. ನಾನು ಏನೇ ಹೇಳಿದ್ರು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕೇಳು. ಇಲ್ಲ, ನೀನು ನಮ್ಮ ಅಮ್ಮನ ಥರ ಅಲ್ಲ. ನೀನು ನಮ್ಮ ಅಮ್ಮ ಆಗಿದ್ರೆ ನಂಗೆ ಒಳ್ಳೇದು ಮಾಡ್ತಿದ್ದೆ, ಅರ್ಥ ಮಾಡ್ಕೊತಾ ಇದ್ದೆ. ನನ್ನ ಖುಷಿ ಇಲ್ಲಿದೆ, ಈ ಪ್ರಪಂಚದಲ್ಲಿ. ಆದರೆ ನೀನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಅದು ಯಾಕೆ ಅಂದ್ರೆ, ನಿನ್ ತಾಯಿ ನಿನ್ನ ಈ ಸತ್ಯನ ಒಪ್ಕೊಳ್ಳೋಕೆ ನಿರಾಕರಿಸ್ತಾಳೆ. ಈ ಸಮಾಜ ಯಾವಾಗ್ಲೂ ಎಂಥವ್ರನ್ನ ಸ್ವೀಕಾರ ಮಾಡುತ್ತೆ ಅಂದ್ರೆ, ಹೆಂಡತಿ ಆಗಕ್ಕೆ ಲಾಯಕಿರೋರನ್ನ ಮತ್ತೆ ಅವ್ರ ಗಂಡನಿಗೆ ಖುಷಿಯಾಗಿಡೋರನ್ನ. ಈ ಜನ್ಮದಲ್ಲಿ ನೀನಂತೂ ಮಾಡೋಕ್ಕಾಗಲ್ಲ. ಹೇಳು, ಮಾಡಕ್ಕಾಗತ್ತಾ? ಹ, ಪ್ಲೀಸ್ ಬಿಟ್ಬಿಡು. ನಾನು ನಿನ್ನ ಜೊತೆ ಬರಕ್ಕೆ ಇಷ್ಟಪಡಲ್ಲ. ನಾನು ಇಲ್ಲೇ ಇರಬೇಕು ಇದೇ ಪ್ರಪಂಚದಲ್ಲಿ. ಸೌಮ್ಯ, ಮಾವ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನನ್ನ? ಬಿಡು, ನನ್ನ ಬಿಡು. ಎಲ್ಲಿಗೋದ್ಲು? ನೋಡು, ಅವ್ರ ಹತ್ರ ಏನು ಹೇಳ್ಬೇಡ ಸೌಮ್ಯ. ನಾನು ನಿನ್ನ ಜೊತೆ ಬರಕ್ಕೆ ಇಷ್ಟಪಡಲ್ಲ. ನಾನು ಇಲ್ಲೇ ಇರ್ತೀನಿ ನನ್ನ ಕುಟುಂಬದವ್ರ ಜೊತೆ.